ನಮಸ್ಕಾರ, ಅನ್ನಪೂರ್ಣ ನರ್ಸರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಾವು ವಿಶ್ವಸ್ಯ ಮಾತರಃ. ಗೋವು ವಿಶ್ವದ ಸಮಸ್ತ ಜೀವಿಗಳಿಗೂ ತಾಯಿಯಾಗಿ ಮಾತೃಪ್ರೇಮವನ್ನು ಉಣಬಡಿಸುತ್ತದೆ. ಗೋವು, ಗಂಗೆ, ಗಾಯತ್ರಿ, ಗೀತಾ ಮತ್ತು ಗುರು, ಈ ಪಂಚ ಗಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಗೋವು. ಗೋಮಯ ಹಾಗೂ ಗೋಮೂತ್ರವನ್ನು ಬಳಸಿ ತಯಾರಿಸುವಂತಹ ಜೀವಾಮೃತದ ಬಗ್ಗೆ ನಾವಿವತ್ತು ಮಾಹಿತಿಯನ್ನ ಪಡ್ಕೊಳ್ಳೋಣ. ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ಕೃಷಿಯಿಂದ ಅಧಿಕ ಇಳುವರಿ ಹಾಗೂ ಅಧಿಕ ಲಾಭವನ್ನು ಪಡೆಯುವುದಕ್ಕೋಸ್ಕರ ರಾಸಾಯನಿಕ ಗೊಬ್ಬರಗಳು ಹಾಗೂ ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಹಾಗೂ ದೀರ್ಘಕಾಲದ ತನಕ ಮಣ್ಣಿನ ಸತ್ವವನ್ನು ಉಳಿಸಿಕೊಳ್ಳಲು ನಾವು ಸಾವಯವ ಗೊಬ್ಬರವನ್ನೇ ಬಳಸಬೇಕು. ಜೀವಾಮೃತದಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಗೊಬ್ಬರದಲ್ಲಿರುವ ಸತ್ವವನ್ನು ಗಿಡಗಳಿಗೆ ತಲುಪಿಸಲು ಸಹಾಯಕಾರಿಯಾಗಿದೆ. ಅಂತಹ ಒಂದು ಅದ್ಭುತವಾದ ಜೀವಾಮೃತದ ತಯಾರಿಕೆಯ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ. ಜೀವಾಮೃತ ತಯಾರಿಕೆಗೆ ಏನೇನ್ ಬೇಕು ಅಂತ ನೋಡೋಣ. ಮೊದಲಿಗೆ 200 ಲೀಟರ್ ಸಾಮರ್ಥ್ಯದ ಒಂದು ಡ್ರಮ್, ಆಮೇಲೆ ಜೀವಾಮೃತವನ್ನ ಮಿಕ್ಸ್ ಮಾಡಲಿಕ್ಕೆ ಒಂದು ದಾಣೆ ಅಥವಾ ಕೋಲು, ಒಂದು ಬುಟ್ಟಿ ದೇಶಿ ದನದ ಸಗಣಿಯನ್ನು ಬಳಸಿದ್ರೆ ಉತ್ತಮ. ಒಂದು ವೇಳೆ ಇಲ್ಲ ಅಂತಾದ್ರೆ ಜರ್ಸಿ ದನದ ಸಗಣಿಯನ್ನು ಸಹ ಬಳಸಬಹುದು. 20 ಲೀಟರ್ನಷ್ಟು ಗೋಮೂತ್ರ, 2 ಕೆಜಿಯಷ್ಟು ಕಪ್ಪು ಬೆಲ್ಲ. ಕಪ್ಪು ಬೆಲ್ಲ ಯಾಕೆ ಉಪಯೋಗಿಸ್ತೇವೆ ಅಂದ್ರೆ, ಇದನ್ನು ಸಾವಯವ ರೀತಿಯಲ್ಲಿ ತಯಾರಿಸಿರುವುದರಿಂದ ಜೀವಾಮೃತದಲ್ಲಿ ಜೀವಾಣುಗಳ ವೃದ್ಧಿಗೆ ಸಹಾಯಕವಾಗ್ತದೆ. ಹಾಗೆಯೇ ಇದರ ಬೆಲೆ ಕಡಿಮೆ ಇರುವುದರಿಂದ ರೈತರಿಗೆ ಹೊರೆ ಎನಿಸುವುದಿಲ್ಲ. ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಹಿಂಡಿ, ನಾವಿಲ್ಲಿ ಹರಳಿಂಡಿಯನ್ನ ತಗೊಂಡಿದ್ದೇವೆ. ಯಾಕೆಂದ್ರೆ ಹರಳಿಂಡಿಯಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರ್ತದೆ, ಹಾಗೆ ಅದು ಸಿಪ್ಪೆ ಕೂಡ ಅದು ಹುಡಿಯಾಗಿರುವುದರಿಂದ ಸಿಪ್ಪೆಯಲ್ಲಿರುವ ಸತ್ವಗಳು ಸಹ ಸಿಗುತ್ತದೆ. ಇದರ ಬದಲು ನೀವು ಕಡಲೆ ಹಿಟ್ಟು, ಬೇರೆ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಹಿಂಡಿಯನ್ನ ಉಪಯೋಗಿಸಬಹುದು. ಹಾಗೆ ಮಜ್ಜಿಗೆ, ಜೀವಾಮೃತಕ್ಕೆ ಹುಳಿ ಮಜ್ಜಿಗೆಯನ್ನ ಸೇರಿಸುವುದರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹಾಗೂ ಅವುಗಳ ಚಟುವಟಿಕೆ ಹೆಚ್ಚಾಗ್ತದೆ. ಮಣ್ಣಿನ ರಾಸಾಯನಿಕ ಗುಣದಲ್ಲಿ ಸುಧಾರಣೆಯಾಗ್ತದೆ. ಹಾಗೆ ಮಜ್ಜಿಗೆ ಶಿಲೀಂಧ್ರ ನಾಶಕವಾಗಿಯೂ ಸಹ ಕೆಲಸ ಮಾಡ್ತದೆ. ನೀವು ಯಾವ ಪ್ರದೇಶಕ್ಕೆ ಜೀವಾಮೃತವನ್ನ ಉಪಯೋಗಿಸ್ತೀರಿ, ಆ ಪ್ರದೇಶದ ಮಣ್ಣು. ಮೊದಲಿಗೆ 1 ಬುಟ್ಟಿಯಷ್ಟು ಗೋಮಯವನ್ನು ಡ್ರಮ್ಮಿಗೆ ಹಾಕಿ ನೀರು ಸೇರಿಸುತ್ತಾ ಕದಡಿಸಬೇಕು. ಈಗ ನಾವು ಗಂಜಲ ಅಥವಾ ಗೋಮೂತ್ರವನ್ನ ಮಿಕ್ಸ್ ಮಾಡೋಣ. ನಾವಿಲ್ಲಿ ದನದ ಕೊಟ್ಟಿಗೆಯಿಂದ ಶೇಖರಣೆಯಾದಂತಹ ಗೋಮಯ ಮಿಶ್ರಿತ ಗೋಮೂತ್ರವನ್ನ ತೆಗೆದುಕೊಂಡಿರ್ತೇವೆ. ಸಾಧ್ಯವಾದಲ್ಲಿ ಗೋಮೂತ್ರವನ್ನು ಮಾತ್ರ ತೆಗೆದುಕೊಳ್ಬಹುದು. ಈಗ ನಾವು ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಹುಡಿಯನ್ನ ಹಾಕಬೇಕು. ಇಲ್ಲಿ ನಾವು ಹರಳಿಂಡಿಯನ್ನು ಮಿಕ್ಸ್ ಮಾಡಿದ್ದೇವೆ. ಯಾವುದೇ ದ್ವಿದಳ ಧಾನ್ಯದ ಹಿಂಡಿ ಅಥವಾ ಹುಡಿಯನ್ನ ಹಾಕಬಹುದು. ಪ್ರತಿ ಹಂತದಲ್ಲಿಯೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸೇರಿಸಿಕೊಳ್ಳಿ. ಬೆಲ್ಲವನ್ನು ಹಾಗೆಯೇ ಡ್ರಮ್ಮಿಗೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ಫಸ್ಟಿಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಂತರ ಡ್ರಮ್ಮಿಗೆ ಹಾಕಿದ್ರೆ ಸುಲಭ ಆಗ್ತದೆ. ಒಂದು ಹಿಡಿಯಷ್ಟು ಆಯಾ ಪ್ರದೇಶದ ಮಣ್ಣು.
ಒಂದರಿಂದ ಎರಡು ಲೀಟರ್ನಷ್ಟು ಹುಳಿ ಮಜ್ಜಿಗೆಯನ್ನು ಸೇರಿಸಬೇಕು. ಪ್ರತಿ ಹಂತಕ್ಕೂ ಅಗತ್ಯಕ್ಕೆ ಬೇಕಾದಷ್ಟು ನೀರು ಸೇರಿಸ್ತಾ ಮಿಕ್ಸ್ ಮಾಡಬೇಕು. ಹಣ್ಣಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ನಾವು ಜೀವಾಮೃತವನ್ನ ಬಳಕೆ ಮಾಡಬಹುದು. ನೋಡಿ, ಜೀವಾಮೃತದಿಂದ ಉತ್ತಮವಾದ ಇಳುವರಿಯನ್ನ ಪಡೆಯಬಹುದು. ನಾವು ಬಾಳೆ ಗಿಡಗಳಿಗೂ ಸಹ ಜೀವಾಮೃತವನ್ನ ನೀಡಿದಲ್ಲಿ ಉತ್ತಮವಾದ ಇಳುವರಿಯನ್ನ ಪಡೆಯಬಹುದು. ಎಲ್ಲ ಪದಾರ್ಥಗಳನ್ನು ಸೇರಿಸಿದ ನಂತರ ಸರಿಯಾಗಿ ಕಲಡಿಸಿಕೊಳ್ಳಬೇಕು. ಜೀವಾಮೃತವನ್ನು ತಯಾರಿಸಿದ ನಂತರ ಒಂದು ಒದ್ದೆ ಗೋಣಿ ಚೀಲವನ್ನು ಮುಚ್ಚಿಡಬೇಕು. ಇದರಿಂದ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು. ಹಾಗೆಯೇ ತಯಾರಿಸಿದಂತಹ ಜೀವಾಮೃತವನ್ನು ನೆರಳಿರುವ ಪ್ರದೇಶದಲ್ಲಿ ಇಡಬೇಕು. ಜೀವಾಮೃತ ತಯಾರಿಸಿದ ಕೂಡಲೇ ಬಳಸಲು ಯೋಗ್ಯವಲ್ಲ. ಕನಿಷ್ಠ 3 ದಿನ ಕಾಲಾವಧಿ ಬೇಕು. ಈ ಸಮಯದಲ್ಲಿ ಇದರಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತದೆ. ಗರಿಷ್ಠವಾಗಿ 7 ದಿನಗಳ ತನಕ ನೀವು ಇದನ್ನ ಇಟ್ಟು ಬಳಸಬಹುದು. ದಿನಕ್ಕೆ 2-3 ಬಾರಿ ಜೀವಾಮೃತವನ್ನು ಹೀಗೆ ಕಲಡಿಸಿಕೊಳ್ಳಬೇಕು. ಜೀವಾಮೃತವನ್ನು ಮಿಕ್ಸ್ ಮಾಡುವಾಗ ಪ್ರದಕ್ಷಿಣಾಕಾರದಲ್ಲಿಯೇ ತಿರುಗಿಸಿಕೊಳ್ಬೇಕು. ಇದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿಯಾಗ್ತದೆ. ಜೀವಾಣುಗಳು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗ್ತದೆ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯ. ನಾವು ಜೀವಾಮೃತ ತಯಾರಿಸಿ 3 ದಿನ ಆಗಿದೆ. ಈಗ ನಾವು ಈ ಜೀವಾಮೃತವನ್ನು ಗಿಡಗಳಿಗೆ ನೀಡಬಹುದು. ತುಂಬಾ ಸಣ್ಣ ಸಸ್ಯಗಳಿಗೆ 1/2 ನೀರನ್ನು ಸೇರಿಸಿ ಜೀವಾಮೃತವನ್ನು ಹಾಕುವುದು ಉತ್ತಮ. ಪ್ರತಿ ಗಿಡದ ಬುಡಕ್ಕೆ 1 ಲೀಟರ್ನಷ್ಟು ಜೀವಾಮೃತವನ್ನ ನೀಡಬಹುದು. 3 ವಾರಗಳಿಗೊಮ್ಮೆ, ಕನಿಷ್ಠವಾಗಿ 3 ವಾರಗಳಿಗೊಮ್ಮೆ ನೀಡಬೇಕು. ಸಣ್ಣ ಸಣ್ಣ ಗಿಡಗಳಿಗೆ 1/2 ಲೀಟರ್ನಷ್ಟು ಜೀವಾಮೃತವನ್ನ ನೀಡಬಹುದು. ಗಿಡಗಳ ಬೆಳವಣಿಗೆಗೆ ಅನುಸಾರವಾಗಿ ನೀವು ಇದನ್ನ ನೀಡಬಹುದು. ದೊಡ್ಡ ಗಿಡಗಳಿಗೆ 1-2 ಲೀಟರ್ನಷ್ಟು ನೀಡಬಹುದು. ಯಾವುದೇ ರಾಸಾಯನಿಕವನ್ನು ಬಳಸದೆ ಮನೆಯಲ್ಲಿಯೇ ತಯಾರಿಸಿ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಬಳಸಿ ಉತ್ತಮ ಇಳುವರಿಯನ್ನು ಪಡೆಯಲು ಸಹಾಯಕವಾಗುವಂತಹ ಜೀವಾಮೃತ ತಯಾರಿಕೆಯ ಬಗ್ಗೆ ಮಾಹಿತಿಯನ್ನು ನೋಡಿದ್ರಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇತರರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.